ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋವಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಕು ಇದೇನು ಗಲಾಟೆ ನಡೀತಿದೆ ರಷ್ಯಾದು ಮತ್ತು ಉಕ್ರೇನಿಂದು. ಇವಾಗ ನಾವು ಹೊರಗಡೆ ನ್ಯೂಸ್ ಚಾನಲ್ಸಲ್ಲಿ ಆಮೇಲೆ ನ್ಯೂಸ್ ಪೇಪರ್ಸಲ್ಲಿ ಎಲ್ಲ ಕಡೆ ನೋಡಿದ್ರೆ ನಮಗೆ ಅನಿಸುತ್ತೆ ಪುಟಿನ್ನು ದೊಡ್ಡ ವಿಲನ್ ಥರ ಅನಿಸುತ್ತೆ. ಎಲ್ಲ ಕಡೆ ಕಾರ್ಟೂನಲ್ಲೂ ಕೂಡ ಪುಟಿನ್ನ ಹಾಗೆ ತೋರಿಸ್ತಿದ್ದಾರೆ. ಯಾರು? ವ್ಲಾಡಿಮಿರ್ ಪುಟಿನ್, ದಿ ಪ್ರೆಸಿಡೆಂಟ್ ಆಫ್ ದಿ ರಷ್ಯಾ. ಸೊ ಇವರೇ ಕಾರಣ, ಇವರೇ ಅಟ್ಯಾಕ್ ಮಾಡ್ತಿದ್ದಾರೆ, ಇವ್ರದೇ ತಪ್ಪು, ಯಾಕೆ ಅಮಾಯಕವಾಗಿ ಹೋಗ್ಬಿಟ್ಟು ಉಕ್ರೇನನ್ನು ಅಟ್ಯಾಕ್ ಮಾಡ್ತಿದ್ದಾರೆ. ಎಷ್ಟೊಂದು ನ್ಯೂಸ್ ಚಾನಲ್ಸಲ್ಲಿ ಉಕ್ರೇನ್ ದೇಶದ ಕೆಲವು ಸೋಲ್ಜರ್ಸ್ಗಳನ್ನು ಇವ್ರನ್ನೆಲ್ಲ ತೋರಿಸಿದ್ದಾರೆ. ಅವ್ರು ನೋಡಿದ್ರೆ ಪಾಪ ಅನಿಸುತ್ತೆ ಅಂತ. ಅಫ್ಕೋರ್ಸ್ ಪಾಪ ಅನಿಸುತ್ತೆ. ಈವನ್ ವಾರ್ ಆಗಲಿ ಅಥವಾ ಯಾವುದೇ ರೀತಿ ಹಿಂಸೆ ಆಗಲಿ ರೆಕಮೆಂಡ್ ಮಾಡಬಾರ್ದು. ಆದರೆ ಇಲ್ಲಿ ನಮಗೆ ಮೇಯ್ನಾಗಿ ಕಾಣಿಸ್ತಿರೋದು ಉಕ್ರೇನ್ ಮತ್ತು ರಷ್ಯಾ ವಾರ್ ಆಗ್ತಿದೆ ಅಂತ ನಾವು ನೋಡ್ತಿದ್ದೀವಿ. ಆದರೆ ಇದ್ರ ಬೆನ್ನಿಂದಗಡೆ ಕುತ್ಕೊಂಡು ಆಡಿಸ್ತಿರೋವಂಥ ಸೂತ್ರಧಾರ ಯಾರು ಅಂತಂದರೆ ಎಲ್ಲರ ಹಿರಿಯಣ್ಣ ಯು ಎಸ್. ನನಗೆ ಅನಿಸೋ ಪ್ರಕಾರ ಈ ಯು ಎಸ್ ಹೆಂಗೆ ಅಂತಂದರೆ, ಕಂಡೋರ ಗುಡಿಸ್ಲಿಗೆ ಬೆಂಕಿ ಹಾಕ್ಬಿಟ್ಟು ಇವರು ಕ್ಯಾಂಪ್ ಫೈರ್ ಮಾಡ್ಕೊಳೋದು. ಅಂದರೆ ನೀವೀಗ ಹೋಳಿ ಹಬ್ಬ ಟೈಮಲ್ಲಿ ನೋಡಿರ್ಬೋದು, ಹೋಳಿ ಅಡ್ಡ ಟೈಮ್ ಹಬ್ಬ ಟೈಮಲ್ಲಿ ನಮ್ಮ ಮನೇಲಿ ಹೋಳಿ ಆಡಿದ್ರೆ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಸೈಲೆಂಟಾಗಿ ಹೋಳಿ ಹಿಡ್ಕೊಂಡು ಫ್ರೆಂಡ್ಸ್ ಮನೆಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ಮನೇಲಿ ಹೋಳಿ ಆಡೋದು, ಅಂದರೆ ಅವ್ರ ಮನೇಲಿ ಗಲೀಜು ಮಾಡೋದು. ಅದೇ ಕೆಲಸ ಇಲ್ಲಿ ಯು ಎಸ್ ಮಾಡ್ತದೆ. ಹಾಗಾದರೆ ಈ ಉಕ್ರೇನ್ ಮತ್ತು ರಷ್ಯಾದು ಒಡೆದಾಟ ಸ್ಟಾರ್ಟ್ ಆಗೋದಕ್ಕೆ ಕಿಡಿ ಹತ್ತಿದ್ದು ಎಲ್ಲಿಂದ ಅನ್ಬೇಕಾದ್ರೆ ನಾವು ಒಂಚೂರು ಹಿಸ್ಟ್ರಿಯಿಂದ ನೋಡಬೇಕಾಗತ್ತೆ. ಏನಿದು ಗಲಾಟೆ, ಏನಿದು ವಿಚಾರ ಅಂತ ಅವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇವಾಗ ರಷ್ಯಾ ಅಟ್ಯಾಕ್ ಮಾಡಿದ್ದು ಸರಿನಾ ತಪ್ಪಾ ಅಂತ. ಸೊ ನಾನು ನಿಮಗೆ ಈ ಸ್ಟೋರಿನ ಒಂಚೂರು ಹಿಂದ್ಗಡೆ ತೊಗೊಂಡೋಗ್ತೀನಿ. ಒಂಚೂರು ಹಿಂದ್ಗಡೆ ಅಂದರೆ ನಾನು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಿಗೆ ನಾನು ತೊಗೊಂಡೋಗ್ತೀನಿ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಿಂದ ಫಾಸ್ಟ್ ಫಾಸ್ಟಾಗಿ ನಾವು ಕೆಲವು ವಿಚಾರಗಳು ನೋಡ್ತಾ ಬಂದರೆ ನಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ, ಓ ಇದು ಸಂಗತಿ, ಅದಕ್ಕೋಸ್ಕರ ನಮಗೆ ವಾರ್ ನಡೀತಿದೆ ಅಂತ. ಸೊ ಅದು ನೋಡೋಣ ಏನಂತಂದ್ಬಿಟ್ಟು. ನಮಗೆ ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗುತ್ತೆ. ಸೊ ಸೆಕೆಂಡ್ ವರ್ಲ್ಡ್ ವಾರ್ ನಾವು ಎಂಡು ಅಂತಂದ್ಬಿಟ್ಟು ತೊಗೊಂಡಾಗ ಇಲ್ಲಿ ಏನಂತಂದರೆ ಎರಡು ಗ್ರೂಪ್ಗಳಿರುತ್ತೆ, ಅಲ್ಲೀಸು ಮತ್ತು ಆಕ್ಸಿಸ್ಸು ಅಂತಂದ್ಬಿಟ್ಟು ಎರಡು ಗ್ರೂಪ್ ಇರುತ್ತೆ. ಈ ಎರಡು ಗ್ರೂಪ್ ಅವರು ಫೈಟ್ ಮಾಡ್ತಾರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ. ಅಲ್ಲಿ ನೋಡಿ, ಈ ಅಲ್ಲೀಸ್ ಗ್ರೂಪಲ್ಲೇ ಸೋವಿಯತ್ ಯೂನಿಯನ್, ದಟ್ ಈಸ್ USSR, ಅಥವಾ ನಮಗೆ ಇಲ್ಲಿ ನೆಕ್ಸ್ಟ್ US, UK, ಫ್ರಾನ್ಸ್ ಇವೆಲ್ಲ ಒಂದು ಟೀಮಲ್ಲಿ ಇದ್ದಂಥದ್ದು. ಈ ಕಡೆ ನಮಗೆ ಜರ್ಮನಿ, ದೆನ್ ಇಟಲಿ, ಜಪಾನ್ ಇದ್ದಂಥದ್ದು. ಇಂಥ ಟೈಮಲ್ಲಿ ಏನು ಜಾಪನೀಸ್ ಅಟ್ಯಾಕ್ ಮಾಡ್ತಿರ್ತಾರೆ ಈ ಕಡೆ ಏಷ್ಯಾದಲ್ಲಿ, ಅಥವಾ ನಮಗೆ ಜರ್ಮನಿ ಎಲ್ಲ ಯುರೋಪಲ್ಲಿ ಅಟ್ಯಾಕ್ ಮಾಡ್ತಿರುತ್ತೆ, ಇವರನ್ನ ಸೋಲಿಸ್ಬಿಟ್ಟು ಈ ಅಲ್ಲೀಸ್ ಗೆಲ್ತಾರೆ ಸೆಕೆಂಡ್ ವರ್ಲ್ಡ್ ವಾರ್ಗೆ. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಯಾರು ಗೆಲ್ತಾರೆ? ಈ ಅಲ್ಲೀಸ್ ಗೆಲ್ತಾರೆ. ಈ ಅಲ್ಲೀಸ್ ಮೇಯ್ನಾಗಿ ಗೆಲ್ಲದ ಕಾರಣ, ಏನು ಹಿಟ್ಲರ್ ಇರ್ತಾನಲ್ಲ ಜರ್ಮನಿಯವನು, ಇವನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ಬಿಟ್ಟು ಅಗ್ರೆಸಿವ್ ಹೋಗ್ತಿರ್ತಾನಲ್ಲ, ಇವನು ಅಲ್ಲಿ ಸರೆಂಡರ್ ಆಗಿಬಿಡ್ತಾನೆ ಅಥವಾ ಅವ್ನು ಡಿಫೀಟ್ ಆಗ್ತಾನೆ. ಇವನು ಡಿಫೀಟ್ ಆಗಿದ್ದಾನೆ ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಅಂತಂದ್ಬಿಟ್ಟು ನಮಗೆ ಗೊತ್ತಿದ್ರು, ಜರ್ಮನಿ ಪೂರ್ತಿ ಇಲ್ಲಿ ಸೋತೋಗಿದೆ, ಹಿಟ್ಲರೇ ಇಲ್ಲ ಅಂತ ಗೊತ್ತಿದ್ರು ಇವರು US ಏನು ಮಾಡ್ತಾರೆ, ಇವರಂತೂ ಹೆಂಗಿದ್ರು ಸೋತೋದ್ರಲ್ಲ, ಇನ್ನು ನೆಕ್ಸ್ಟ್ ಉಳಿದಿರೋರು ಯಾರು? ನಾವಿಷ್ಟೇ ಜನ. ಮೇಯ್ನಾಗಿ ನಾವಿಷ್ಟೇ ಜನ ಉಳಿದಿರೋದ್ರಲ್ಲಿ ಅಮೇರಿಕನೇ ಹಿರಿಯಣ್ಣ ಆಗಬೇಕು. ಯಾಕಂದರೆ ನಮ್ಮ ಆಪೋಸಿಟ್ಟು ಇನ್ನೊಂದು ಪವರ್ಫುಲ್ ಕಂಟ್ರಿ ಯಾವುದು? ರಷ್ಯಾ. ರಷ್ಯಾ ನಮ್ಮ ಅಗೇನೆಸ್ಟ್ ನಿಂತು ಬಿಡುತ್ತೆ. ಯಾಕಂದರೆ ಈ ವಾರ್ ಆದಮೇಲೆ ನೆಕ್ಸ್ಟ್ ಇವರಿಬ್ಬರು ಮಧ್ಯದಲ್ಲೇ ವಾರ್ ಹತ್ತಬೋದು. ಹಾಗಾಗಿ ಈ ರಷ್ಯಾಗೆ ಎದುರಿಸನ, USSRಗೆ ಎದುರಿಸನ ಅನ್ನೋ ಕಾರಣದಿಂದನೇ ಇವರು ಜಪಾನ್ ಸರೆಂಡರ್ ಆಗ್ತಿದ್ರು USA ಬೇಕಂತಂದ್ಬಿಟ್ಟು ಹಿರೋಶಿಮಾ ನಾಗಸಾಕಿನಲ್ಲಿ ಬಾಂಬ್ ಹಾಕ್ತಾರೆ. ಯಾಕೆಂದರೆ ಜಪಾನು ಕೂಡ ಏಷ್ಯನ್ ಕಂಟ್ರಿ, ರಷ್ಯಾನು ಕೂಡ ಏಷ್ಯಾದಲ್ಲಿರುವಂಥದ್ದು. ಸೊ ಜಪಾನ್ ಮೇಲೆ ಬಾಂಬ್ ಹಾಕಿ ರಷ್ಯಾಗೆ ಎದುರಿಸ್ತಿರೋದು ಅಂದರೆ, ನೋಡು ನಾವು ಪವರ್ಫುಲ್ ಇದ್ದೀವಿ, ಮುಂದೇನಾರ ಅಪ್ಪಿತಪ್ಪಿ ನಮ್ಮ ತಂಟೆಗೆ ಬಂದರೆ ನಾವೇನು ಮಾಡ್ತೀವಿ, ನಿನಗೂ ಹಿಡ್ಕೊಂಡು ಬಡಿತೀವಿ ಅಂತಂದ್ಬಿಟ್ಟು ಅಮೇರಿಕಾ ಇಂಡೈರೆಕ್ಟಾಗಿ ಇದ್ರ ಮೇಲೆ, ಇಲ್ಲಾಂದರೆ ವರ್ಲ್ಡ್ ವಾರ್ ಆಲ್ಮೋಸ್ಟ್ ಎಂಡ್ ಆಗಿತ್ತು, ಬಾಂಬ್ ಹಾಕೋ ಅವಶ್ಯಕತೆ ಇರಲಿಲ್ಲ. ಸೊ ಈ ಥರ ಆದಮೇಲೆ ವರ್ಲ್ಡ್ ವಾರ್ ಮುಗಿದ್ಮೇಲೆ ಇನ್ನು ಇಬ್ಬರು ಮಧ್ಯದಲ್ಲಿ ನೆಕ್ಸ್ಟ್ ಇವರಿಬ್ಬರು ಹಿರಿಯಣ್ಣಗಳು, ಒಂದು ಕಡೆ USA, ಇನ್ನೊಂದು ಕಡೆ USSR, ಇವರಿಬ್ಬರು ಮಧ್ಯದಲ್ಲಿ ವಾರ್ ನಡೀತಾ ಹೋಗುತ್ತೆ. ಆ್ಯಕ್ಚುಲಿ ಅದನ್ನು ವಾರನ್ನ ನಾವು ಕೋಲ್ಡ್ ವಾರ್ ಅಂತ ಕರಿತೀವಿ. ಕೋಲ್ಡ್ ವಾರ್ ಅಂದರೆ ಹೆಂಗೆ ಅಂದರೆ, ಈಗ ಸಿಂಪಲ್ ಎಕ್ಸಾಂಪಲ್ನ ಹೇಳಬೇಕಂತಂದರೆ ಕಾಮನ್ ಮ್ಯಾನ್ ಲ್ಯಾಂಗ್ವೇಜಲ್ಲಿ, ಈಗ ಹೆಂಗೆ ಇಬ್ಬರು ಗಂಡಸರು ಒಡೆದಾಡ್ತಾರಲ್ಲ, ಅದು ಆ್ಯಕ್ಚುಯಲ್ ವಾರು. ಇಟ್ಕೊಂಡು ಒಬ್ರಿಗೊಬ್ರು ಓಡೋದು ಬಡೋದು ಏನಂತಂದ್ಬಿಟ್ಟು ಡಿಸೈಡ್ ಆಗಿಬಿಡುತ್ತೆ. ಕೋಲ್ಡ್ ವಾರ್ ಹೆಂಗೆ ಅಂತಂದರೆ, ಇಬ್ಬರು ಹೆಣ್ಮಕ್ಳು ಗಲಾಟೆ ಮಾಡ್ತಾರಲ್ಲ, ಹಾಗೆ ನೋಡ್ರಿ, ಪಕ್ಕದ ಮನೆಯವರು ಒಂದು ಕಾರ್ ತೊಗೊಂಡ್ರಂತೆ, ನೀವು SUV ಕೊಡಿಸ್ರಿ. ಸೊ ಹಾಗೆ ಇವ್ರು ಅವರು ಏನು ಡೈರೆಕ್ಟಾಗಿ ಫೈಟ್ ಮಾಡಲಿಲ್ಲ, ಹಂಗೆ ಶೀತಲ ಸಮರ. ಸೊ ಕೋಲ್ಡ್ ವಾರ್ನ ಇವರಿಬ್ಬರು ಮಾಡ್ತಾ ಬರ್ತಾರೆ.
ಇವರಿಬ್ರು ಕೋಲ್ಡ್ ವಾರ್, ಯಾಕಂದ್ರೆ ಇಬ್ರಿಗೂ ಗೊತ್ತಿದೆ ಹೆಚ್ಚು ಕಮ್ಮಿ ನಾವು ಏನಾರ ಸ್ಟ್ರಾಂಗ್ ಆಗಿ ವಾರ್ ಮಾಡಿದ್ರೆ ಇಬ್ರಿಗೂ ಇಬ್ರು ಎಕನಾಮಿನೂ ಹಾಳಾಗುತ್ತೆ, ಇಬ್ರು ಏನು ಪವರ್ ಅಂತ ಸಾಧಿಸ್ತೀವಲ್ಲ ಇಬ್ರು ಹೋಗ್ತೀವಿ ಅಂತ ಗೊತ್ತಿದೆ. ಹಾಗಾಗಿ ಇವರು ಶೀತಲ ಸಮರ ಆ ಥರ ಇವರು ಸಮರ ಮಾಡ್ಕೊಂತ ನೆಕ್ಸ್ಟು ಮುಂದೆ ಹೋಗ್ತಾರೆ. ಸೊ ಮುಂದೆ ಹೋದಾಗ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಈ ಒಂದು ಯು ಎಸ್ ಎಸ್ ಆರನ್ನು ಇದು ಸ್ಥಾಪನೆ ಮಾಡಿದಂಥವನೇ, ಅಂದರೆ 1917 ಏನು ರಷ್ಯನ್ ರೆವಲ್ಯೂಷನ್ ಆಗುತ್ತೆ ಅವಾಗ ಸ್ಥಾಪನೆ ಮಾಡಿದಂಥವನೇ ಇವನು ವ್ಲಾಡಿಮಿರ್ ಲೆನಿನ್. ಲೆನಿನ್ನೇ ಇದನ್ನು ಫೌಂಡರ್ ಆಫ್ ದಿ ಸೋವಿಯತ್ ಯೂನಿಯನ್ ಇವನು ಸ್ಥಾಪನೆ ಮಾಡಿರ್ತಾನೆ. ಆಯಿತಾ, ಇದು ಸುಮ್ಮನೆ ನಿಮಗೊಂದು ಕಡೆ ಗೊತ್ತಿರಲಿ ಯಾಕೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಏನು ವರ್ಲ್ಡ್ ವಾರ್ ಎಂಡ್ ಆಗುತ್ತೆ, ಅಲ್ಲಿಂದ ಈ ಒಂದು ಕೋಲ್ಡ್ ವಾರ್ ನಮಗೆ ಸ್ಟಾರ್ಟ್ ಆಗಿ, ಅಂದರೆ ಶೀತಲ ಸಮರ ಸ್ಟಾರ್ಟ್ ಆಗಿಬಿಟ್ಟು ಎಷ್ಟೋ ವಿಚಾರಗಳಿಗೆ ಮುಂದೋಗುತ್ತೆ. ಇವರು ಶೀತಲ ಸಮರ ಅಂದರೆ ಬರೀ ಆರ್ಮಿ ವಾರು ಅಷ್ಟಕ್ಕೆ ಇರಲಿಲ್ಲ, ನಿಮ್ಮ ಮೇನ್ ಪ್ರಿನ್ಸಿಪಲ್ ಏನು ಯು ಎಸ್ ಎದು ಡೆಮೋಕ್ರಸಿ, ನಮ್ಮ ಮೇನ್ ಪ್ರಿನ್ಸಿಪಲ್ ಏನು ಕಮ್ಯುನಿಸಮ್, ನಾವು ಕಮ್ಯುನಿಸ್ಟು ನೀವು ಕ್ಯಾಪಿಟಲಿಸ್ಟು. ಸೊ ಹಾಗಾಗಿ ಯಾವ್ಯಾವ ದೇಶ ನಮ್ಮ ಕಡೆ ಬರ್ತಾರೆ ಅಂತಂದ್ಬಿಟ್ಟು ರಷ್ಯಾ ಕಮ್ಯುನಿಸ್ಟ್ ಕಡೆ ಕರ್ಕೊಳೋದು, ಅದೇ ಥರ ಅಮೆರಿಕಾ ಯಾರ್ಯಾರು ನಮ್ಮ ಕಡೆ ಡೆಮೋಕ್ರಸಿ ಕಡೆ ಬರ್ತೀರಾ ಅವರು ಅಮೆರಿಕಾ ಅವ್ರ ಕಡೆ ಕರ್ಕೊತಿರೋದು. ಸೊ ಇವರಿಬ್ರು ಒಬ್ರಿಗೊಬ್ರು ಒಬ್ರಿಗೊಬ್ರು ಇಷ್ಟೇ ಇನ್ಫ್ಲುಯೆನ್ಸ್ ಅಲ್ಲ, ನಾವು ರಾಕೆಟ್ ಬಿಡ್ತೀವಿ ಸ್ಪೇಸಿಗೆ, ರಷ್ಯಾ ಬಿಟ್ಟರೆ ಅಮೆರಿಕಾ ನಾವು ಮೂನ್ ಮೇಲೆ ಹೋಗ್ತೀವಿ. ಈ ಥರ ಒಬ್ರಿಗೊಬ್ರು ಒಬ್ರಿಗೊಬ್ರು ಗಲಾಟೆ ಹೊಡೆದಾಟ ಮಾಡ್ತಾ ಮಾಡ್ತಾ, ಅಂದರೆ ಶೀತಲ ಸಮರಣೆ ಮಾಡ್ತಾ ಮಾಡ್ತಾ ಒಬ್ರಿಗಿಂತ ಒಬ್ರು ಬಲಾಢ್ಯನ ಸಾಧಿಸ್ಬೇಕು ಅನ್ನೋದು ಇವರ ಒಂದು ಧ್ಯೇಯವಾಗಿತ್ತು ಕೋಲ್ಡ್ ವಾರಲ್ಲಿ. ಸೊ ಈ ಥರ ಒಬ್ರಿಗೊಬ್ರು ಬಲಾಢ್ಯ ಸಾಧಿಸ್ತಾ ಸಾಧಿಸ್ತಾ ಇದರಲ್ಲಿ ಏನಾಯಿತು ಅಂತಂದರೆ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅಂತ ಒಂದಾಯಿತು, ಇವೆಲ್ಲ ಗಲಾಟೆ ಆಯಿತು. ಎಲ್ಲ ಗಲಾಟೆ ಆದಾಗ 1917 ರಷ್ಯಾ ಹೋಗ್ಬಿಟ್ಟು ಅಫ್ಘಾನನ್ನು ಇನ್ವೇಷನ್ ಮಾಡಿತು. ಇನ್ವೇಷನ್ ಅಂದರೆ ರಷ್ಯಾ ಹೋಗ್ಬಿಟ್ಟು ಅಫ್ಘಾನಿಸ್ತಾನ ಆಕ್ಯುಪೈ ಮಾಡಿತು. ಯಾಕೆ ಅಂತಂದರೆ ಇವರು ಅಮೇರಿಕಾ ಇದಾರಲ್ಲ, ಎಲ್ಲ ಕಡೆ ತಮ್ಮ ಡೆಮೋಕ್ರಸಿನ ಸ್ಪ್ರೆಡ್ ಮಾಡ್ತಾ ಸ್ಪ್ರೆಡ್ ಮಾಡ್ತಾ ಅಫ್ಘಾನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಏರಿಯಾ, ಅಲ್ಲೂ ಕೂಡ ಅವ್ರು ಕಂಟ್ರೋಲ್ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಯು ಎಸ್ ಎ ಪ್ಲ್ಯಾನ್ ಮಾಡಿರ್ತಾರೆ, ಅಮೆರಿಕಾ ಪ್ಲ್ಯಾನ್ ಮಾಡಿರ್ತಾರೆ. ಎಲ್ಲಿ ಅಫ್ಘಾನಿಸ್ತಾನು ಅಮೆರಿಕದ ಕೈಯಲ್ಲಿ ಸೇರ್ಕೊಂಡ್ಬಿಡುತ್ತೋ ಅಂತಂದ್ಬಿಟ್ಟು ರಷ್ಯಾ ಬಂದು ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ರಷ್ಯಾ ಅಂದರೆ ನಾನು ಹೇಳ್ತಿರೋದು ಯು ಎಸ್ ಎಸ್ ಆರ್ ಬಂದು ಅಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ 10 ವರ್ಷಗಳ ಕಾಲ ಇವರು ಹೊಡೆದಾಡ್ತಾರೆ. 10 ವರ್ಷಗಳ ಕಾಲ ಹೊಡೆದಾಡಿ ಯಾರು ಮುಜಾಹಿದ್ದೀನ್ ಅಗೇನೆಸ್ಟು ಯು ಎಸ್ ಎಸ್ ಆರ್ ಅಫ್ಘಾನಿಸ್ತಾನ ಹೊಡೆದಾಡುತ್ತೆ. ಈ ಮುಜಾಹಿದ್ದೀನಿಗೆ ಸಪೋರ್ಟ್ ಮಾಡಿದವ್ರು ಯಾರು? ಮತ್ತೆ ಅಲ್ಲಿಂದ ಕೂತಿರೋಂಥ ಯು ಎಸ್. ಆ ಮುಜಾಹಿದ್ದೀನ್ಗಳು ಈ ಕಡೆ ರಷ್ಯಾಗೆ 10 ವರ್ಷ ಫೈಟ್ ಮಾಡಿದ್ರು, ರಷ್ಯಾಗೆ ಏನೂ ಲಾಭ ಇಲ್ಲದಂಗೆ ರಷ್ಯಾನ ವಾಪಸ್ ಕಳಿಸ್ತಾರೆ. ಇವಾಗ ಹೆಂಗೆ ಅಮೆರಿಕ ವಾಪಸ್ ಹೋಯ್ತಲ್ಲ ಅಫ್ಘಾನಿಸ್ತಾನಿಂದ, ಆ ಥರ ಆ ಮುಜಾಹಿದ್ದೀನ್ಗಳು ಈ ಕಡೆ ರಷ್ಯಾಗೆ ಹೊಡೆದಾಕದ್ವಾ, ಹೋಗ್ಬಿಟ್ಟು ವರ್ಲ್ಡ್ ಟ್ರೇಡ್ ಸೆಂಟರ್ಗೂ ಹೊಡೆದಾಕನ ಅಂತ ಆ ಕಡೆ ಅಮೆರಿಕಕ್ಕೆ ಹೊಡೆದಾಕ್ತಾರೆ. ಸೊ ಹಾಗಾಗಿ ನೀವು ಚಾಕು ಯಾರ ಕೈಲಾರ ಕೊಟ್ಟರೆ ನಾಳೆ ದಿನ ನಿಮಗೆ ಚುಚ್ಚಬೋದು. ಸೊ ಹುಷಾರಾಗಿರಿ ಅಂತಂದ್ಬಿಟ್ಟು ಅಮೆರಿಕ ಪಾಠ ಕಲಿತಾನೇ ಇಲ್ಲ. ಏನು ಮಾಡ್ತು? ಹೋಗ್ಬಿಟ್ಟು ಅಮೆರಿಕ ಮುಜಾಹಿದ್ದೀನ್ಗಳಿಗೆ ಸಪೋರ್ಟ್ ಮಾಡ್ತು. ಮುಜಾಹಿದ್ದೀನ್ಗಳು ರಷ್ಯಾ ಅಗೇನೆಸ್ಟ್ ಫೈಟ್ ಮಾಡಿ 10 ವರ್ಷ ಅಫ್ಘಾನಿಸ್ತಾನನ್ನು ಇವರು ರಷ್ಯಾ ಅಲ್ಲಿ ಇನ್ವೇಡ್ ಮಾಡಿ ದೆನ್ ಏನೋ ಒಂದು ಔಟ್ಪುಟ್ ಬರಲಿಲ್ಲಂಗೆ ಇವರು ವಾಪಸ್ ಹೋದರು. ಸೊ ಈ ಥರ ಇವ್ರದ್ದು ಒಬ್ರಿಗೊಬ್ರು ಹೊಡೆದಾಟ ಎಷ್ಟು ಇಂಟೆನ್ಸ್ ಆಗಿತ್ತು ಅಂದರೆ, ಆ್ಯಕ್ಚುಲಿ ಜರ್ಮನಿ ಇದೆಯಲ್ಲ ದೇಶ, ಈ ಜರ್ಮನಿ ದೇಶದಲ್ಲಿ ಜರ್ಮನಿನ ಅರ್ಧ ಕಟ್ ಮಾಡಿಬಿಟ್ಟು ಇದ್ರ ಮಧ್ಯದಲ್ಲಿ ಒಂದು ವಾಲನ್ನು ಜರ್ಮನ್ ವಾಲನ್ನು ಹಾಕ್ಬಿಟ್ಟು ಈ ಕಡೆ ಇರೋದು ಅಮೆರಿಕದ ಕಡೆ ಈ ಕಡೆ ಇರೋದು ರಷ್ಯಾ ಕಡೆ ದಟ್ ಈಸ್ ಯು ಎಸ್ ಎಸ್ ಆರ್ ಕಡೆ ಅಂತಂದ್ಬಿಟ್ಟು ಹಿಂಗೆ ಗ್ರೇಟ್ ವಾಲ್ ಆಫ್ ಬರ್ಲಿನನ್ನು ಬಿಲ್ಡ್ ಮಾಡಿರ್ತಾರೆ ಇವರು. ಈ ರೇಂಜಿಗೆ ಅಮೇರಿಕಾ ವರ್ಸಸ್ ರಷ್ಯಾ, ಅಮೇರಿಕಾ ವರ್ಸಸ್ ರಷ್ಯಾ ಗಲಾಟೆ ನಡೀತಿರುತ್ತೆ. ನೋಡಿ, ಇನ್ನೂ ಉಕ್ರೇನ್ ಬಂದೇ ಇಲ್ಲ ಇಲ್ಲಿ. ಈ ಥರ ಇದು ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯಿತು ಅಂತಾರಲ್ಲ, ಇದು ಆ ಲೆಕ್ಕ ಬಂದಿರುತ್ತೆ. ಸೊ ಏನಾಯಿತು, ಇವರಿಬ್ಬರು ಫೈಟ್ ಮಾಡ್ತಾ ಫೈಟ್ ಮಾಡ್ತಾ ಇಲ್ಲಿ ಏನಾಗುತ್ತೆ ಅಂತಂದರೆ, ಆ್ಯಕ್ಚುಲಿ ಈ ಯು ಎಸ್ ಎಸ್ ಆರ್ ಇದ್ದಂಥದ್ದು ಡಿಸ್ಇಂಟಿಗ್ರೇಟ್ ಆಗುತ್ತೆ. ವಾಟ್ ಈಸ್ ಡಿಸ್ಇಂಟಿಗ್ರೇಷನ್ ಹಂಗಂದ್ರೆ ಮೀನಿಂಗ್ ಏನು? ಆ್ಯಕ್ಚುಲಿ ಅದೆಲ್ಲ ಡಿಸ್ಇಂಟಿಗ್ರೇಷನ್ ಆಗಿದ್ದಕ್ಕೆ ಕಾರಣ ಈ ವ್ಯಕ್ತಿ ಲೆನಿನ್ ಅಂತಂದ್ಬಿಟ್ಟು ಇವತ್ತು ಪುಟಿನ್ ಬೈತಿದ್ದಾರೆ. ಇವತ್ತಿನ ಪ್ರೆಸಿಡೆಂಟ್ ಪುಟಿನ್ ಲೆನಿನಿಗೆ ಬೈತಿದ್ದಾರೆ. ಯಾಕಂದರೆ ಲೆನಿನ್ನು ಈ ಯು ಎಸ್ ಎಸ್ ಆರನ್ನು ಏನು ಸ್ಥಾಪನೆ ಮಾಡಿದ್ನಲ್ಲ, ಸ್ಥಾಪನೆ ಮಾಡಿದಾಗ ಎಲ್ಲರಿಗೂ ಆಟೋನೋಮಸ್ ಅಂತಂದರೆ ವಿಕೇಂದ್ರೀಕರಣ ಮಾಡಿಬಿಟ್ಟು ನೀವು ನಿಮ್ಮ ಆಡಳಿತನ ಮಾಡ್ಕೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಿಲ್ಡ್ ಮಾಡಿದ್ದು ಯು ಎಸ್ ಎಸ್ ಆರನ್ನು. ಆದರೆ ಇಲ್ಲಿ ಯಾವಾಗ ರಷ್ಯಾ ಈ ಥರ ಗಲಾಟೆಗಳು ಹೊಡೆದಾಟ ತನ್ನ ಪ್ರತಿಷ್ಠೆಗೋಸ್ಕರ ಎಲ್ಲ ಫೈಟ್ ಮಾಡಿ ರಷ್ಯಾದಲ್ಲಿ ಯಾವಾಗ ಎಕನಾಮಿ ಕುಸಿತ ಹೋಯಿತು ಇದೆಲ್ಲ ಆಗ್ತಾ ಹೋಯಿತು, ಈ ಸಣ್ಣ ಪುಟ್ಟ ಏನು ಇರ್ತಾವಲ್ಲ ವಿಕೇಂದ್ರೀಕರಣ ದಟ್ ಈಸ್ ಆಟೋನೋಮಸ್ ಏರಿಯಾಸ್ ಇರ್ತಾವಲ್ಲ, ಇವರೆಲ್ಲ ನಮಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಂದರೆ ನಾವು ಏನು ಮಾಡ್ತೀವಿ, ಯು ಎಸ್ ಎಸ್ ಆರಿಂದ ಏನಿತ್ತಲ್ಲ ಆ ಫೆಡರೇಷನಿಂದ ನಾವು ಹೊರಗಡೆ ಹೋಗ್ತೀವಿ ಅಂತ. ಆ ಥರ ಫೆಡರೇಷನಿಂದ ಹೊರಗಡೆ ಹೋಗ್ತೀನಂತ ಇಂಥ ದೊಡ್ಡ ಯು ಎಸ್ ಎಸ್ ಆರ್ ನೋಡ್ರಿ, ಇವೆಲ್ಲ ಯು ಎಸ್ ಎಸ್ ಆರ್, ಇಂಥ ದೊಡ್ಡ ಯು ಎಸ್ ಎಸ್ ಆರ್ ಅಲ್ಲಿ ಒಬ್ಬೊಬ್ಬರೇ ಲಿಥುವಾನಿಯಾ, ಜಾರ್ಜಿಯಾ, ಎಸ್ಟೋನಿಯಾ, ಲ್ಯಾಟ್ವಿಯಾ, ಉಕ್ರೇನು, ಅಜರ್ಬೈಜಾನ್ ಈ ಥರ ಒಬ್ಬೊಬ್ಬರೇ ಹೋಗ್ಬಿಟ್ಟು ದೆನ್ ಫೈನಲಿ ಇಲ್ಲಿ ಯು ಎಸ್ ಎಸ್ ಆರ್ ಡಿಸ್ಇಂಟಿಗ್ರೇಟ್ ಆಯಿತು. ಸೊ ಈ ಯು ಎಸ್ ಎಸ್ ಆರ್ ಡಿಸ್ಇಂಟಿಗ್ರೇಟ್ ಆಗೋದಕ್ಕೆ ಕಾರಣ ಯಾರು? ಮತ್ತೆ ಅಮೆರಿಕನೇ. ಆದರೆ ಈ ಡಿಸ್ಇಂಟಿಗ್ರೇಟ್ ಆಯ್ತಲ್ಲ, ಡಿಸ್ಇಂಟಿಗ್ರೇಟ್ ಆದಾಗ ಈ ಉಕ್ರೇನ್ ಇದೆಯಲ್ಲ, ದಿಸ್ ಉಕ್ರೇನ್ ವಾಸ್ ಆಲ್ಸೋ ಪಾರ್ಟ್ ಆಫ್ ಪ್ರೀವಿಯಸ್ ಯು ಎಸ್ ಎಸ್ ಆರ್.
ಈಗ ಪ್ರೀವಿಯಸ್ ಯು ಎಸ್ ಎಸ್ ಆರ್ ಪ್ರೀವಿಯಸ್ ಯು ಎಸ್ ಎಸ್ ಆರ್ ಅಲ್ಲಿ ಪಾರ್ಟ್ ಆದಂಥ ಉಕ್ರೈನ್ ಈಗೇನಾಯಿತು ಸಪ್ರೇಟ್ ದೇಶ ಆಯಿತು. ಇದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಸ್ಟೋರಿ ಅರ್ಥ ಮಾಡ್ಕೊಳೋದಕ್ಕೆ. ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನಿದೆ ಅಂತ. ಈಗ ಇವ್ರೇನು ಮಾಡಿದ್ರು ರಷ್ಯಾ ಉಕ್ರೇನು ಬಲಾರಸ್ ಈ ಮೂರು ದೇಶಗಳು ಯಾವುದು ಇವು ಮೂರು ಆ್ಯಕ್ಚುಲಿ ಯು ಎಸ್ ಎಸ್ ಆರ್ನ ಪ್ರಬಲ ದೇಶಗಳು. ಈ ಮೂರು ಪ್ರಬಲ ದೇಶಗಳು ನಾವಿನ್ನ ಯು ಎಸ್ ಎಸ್ ಆರ್ ಅನ್ನೋದೇನಿದೆ ಫೆಡರೇಷನ್ ಅದನ್ನು ನಾವು ಕಂಟಿನ್ಯೂ ಮಾಡಲ್ಲ, ನಾವು ಯು ಎಸ್ ಎಸ್ ಆರನ್ನು ಬ್ರೇಕ್ ಮಾಡ್ತೀವಿ ಅಂತಂದ್ಬಿಟ್ಟು ಬ್ರೇಕ್ ಮಾಡೋದು. ಬ್ರೇಕ್ ಮಾಡಿಬಿಟ್ಟು ನಮಗೆ ಇದು ಗೊತ್ತಿದೆ ವಿಚಾರ ಏನಂದರೆ ಎಲ್ಲೆಲ್ಲಿ ಬ್ರಿಟಿಷ್ ಆಳ್ವಿಕೆ ಇರುತ್ತೋ ಅಲ್ಲಿ ನಾವು ಕಾಮನ್ವೆಲ್ತ್ ನೇಷನ್ಸ್ ಅಂತಂದ್ಬಿಟ್ಟು ಮಾಡ್ಕೊಂಡಿರ್ತೀವಿ. ಅದೇ ಥರನೇ ಯಾವ್ಯಾವುದು ಯು ಎಸ್ ಎಸ್ ಆರಿನ ಭಾಗ ಆಗಿತ್ತಲ್ಲ ಮುಂಚೆ, ಇವಾಗ ಅವೆಲ್ಲ ಇಂಡಿಪೆಂಡೆಂಟ್ ಆದ್ವಲ್ಲ, ಅವೆಲ್ಲವಕ್ಕೂ ಸೇರ್ಕೊಂಬಿಟ್ಟು ಇವರು ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಒಂದು ರೀಜನ್ ಮಾಡ್ಕೊತಾರೆ. ಯಾರು ಯು ಎಸ್ ಎಸ್ ಆರ್ ಇಂದ ಇಂಡಿಪೆಂಡೆಂಟ್ ಆದ್ವಲ್ಲ ಇವೆಲ್ಲ ಅವು. ಸೊ ಅಂದರೆ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂದರೆ ಯಾರು, ಮೇನ್ ರಷ್ಯಾ, ರಷ್ಯಾ ದೇಶ, ಇದ್ರ ಜೊತೆ ಇನ್ನೂ ಎಷ್ಟೋ 10+ ಕಂಟ್ರೀಸ್ಗಳು ಎಲ್ಲ ಇಂಡಿಪೆಂಡೆನ್ಸ್ ಅದವಲ್ಲ ಇವೆಲ್ಲ ಸೇರ್ಕೊಂಡು ಮಾಡಿರುತ್ತೆ. ಅದೇ ಥರನೇ ಈ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ್ಮೇಲೆ ಇವರು ಅಮೆರಿಕಾ ಇದ್ದಾರಲ್ಲ ಅವರು ನ್ಯಾಟೋ ಅಂತ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂದರೆ ಅಟ್ಲಾಂಟಿಕ್ ಸಮುದ್ರದ ಆ ಕಡೆ ಈ ಕಡೆ ನಾವು ಒಂದು ಮಿಲ್ಟ್ರಿ ಟ್ರೀಟಿ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ತಾರೆ, ಅಂದರೆ ಮಿಲ್ಟ್ರಿ ಒಪ್ಪಂದ. ಈ ಮಿಲ್ಟ್ರಿ ಒಪ್ಪಂದ ಅಮೆರಿಕದಿರುತ್ತಲ್ಲ ಅದಕ್ಕೆ ಆಪೋಸಿಟ್ ಆಗಿ ನಾವು ಕೂಡ ಒಂದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವರು ಸಿ ಎಸ್ ಟಿ ಒ ಅಂತ ಮಾಡ್ಕೊತಾರೆ. ಯಾರು, ರಷ್ಯಾ. ಆಬ್ವಿಯಸ್ಲಿ ತನ್ನ ಏನು ಇಂಡಿಪೆಂಡೆಂಟ್ ಆಗಿದ್ದವಲ್ಲ ತನ್ನಿಂದ ಯು ಎಸ್ ಎಸ್ ಆರಿಂದ ಇಂಡಿಪೆಂಡೆಂಟ್ ಆಗಿದ್ದವಲ್ಲ ಅದರಿಂದ. ಸೊ ನಾನು ಇನ್ಮೇಲಿಂದ ಅದನ್ನು ಹೆಂಗೆ ಹೇಳ್ತೀನಿ ಅಂದರೆ ರಷ್ಯಾ ಮತ್ತು ತನ್ನ ಮಕ್ಕಳು ಅಂತಂದ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಯು ಎಸ್ ಎಸ್ ಆರಿಂದಲೇ ಹೊರಗಡೆ ಬಂದಿರುವಂಥವು, ರಷ್ಯಾದ ಮುಂಚೆ ಪಾರ್ಟ್ ಇದ್ದಂಥವೆ. ಸೊ ರಷ್ಯಾ ಮತ್ತು ರಷ್ಯಾ ತನ್ನ ಮಕ್ಕಳು ಏನಾಯಿತು ಇವರು ಹೊರಗಡೆ ಬಂದರು. ಸೊ ಈಗ ಇವು ನೋಡಿ ಆ್ಯಕ್ಚುಲಿ ಇವೆಲ್ಲ ಗಲಾಟೆ ಮಧ್ಯದಲ್ಲಿ ಇವು ಡಿಸ್ಇಂಟಿಗ್ರೇಟ್ ಆಯಿತು, ಆದರೆ ಇಂಡಿಯಾ ಹುಷಾರವಾಗ ನಾನ್ ಅಲೈನ್ಮೆಂಟ್ ಪಾಲಿಸಿ ಅಂತ ಮಾಡ್ತು. ನೋಡಪ್ಪ ನಾನು ಈ ಕಡೆ ಅಮೆರಿಕದ ಕಡೆನೂ ಬರಲ್ಲ, ನಾನು ಈ ಕಡೆ ಯು ಎಸ್ ಎಸ್ ಆರ್ ಕಡೆನೂ ಬರಲ್ಲ, ನಾನು ಮಧ್ಯದಲ್ಲೇ ಇರ್ತೀನಿ, ಇವ್ರಿಗೂ ಸಪೋರ್ಟ್ ಮಾಡ್ದಂಗೆ ಮಾಡ್ತೀನಿ ಅವ್ರಿಗೂ ಸಪೋರ್ಟ್ ಮಾಡ್ದಂಗೆ ಮಾಡ್ತೀನಿ ಅಂತ ನಾವು ಹುಷಾರಿಗೆ ಮಾಡಿದ್ವಿ ನಾನ್ ಅಲೈನ್ಮೆಂಟ್ ಮೂಮೆಂಟು. ಬಟ್ ಇವರೆಲ್ಲ ಈ ಒಂದು ಇಬ್ಬರು ಜಗಳದಲ್ಲಿ ಇವರು ಒಂದಾಗ್ಬಿಟ್ಟು ಮಧ್ಯದಲ್ಲಿ ಸಿಗಾಕೊಂಬಿಟ್ಟು ಈ ರೀತಿ ಆಯಿತು. ಸೊ ಈ ರೀತಿ ಆದಾಗ ಮತ್ತೆ ನಾನು ಇವಾಗ ಉಕ್ರೇನ್ ಹತ್ರ ಬರ್ತೀನಿ. ಉಕ್ರೇನ್ ಯಾವುದು, ಯು ಎಸ್ ಎಸ್ ಆರಿನ ಒಂದು ಭಾಗ ಆದಂಥದ್ದು. ಈಗ ಯು ಎಸ್ ಎಸ್ ಆರ್ ಡಿಸ್ಇಂಟಿಗ್ರೇಟ್ ಆದಮೇಲೆ ಒಂದು ಸಪ್ರೇಟ್ ಕಂಟ್ರಿ ಆದಂಥ ಉಕ್ರೇನು, ಉಕ್ರೇನು ಕೂಡ ಪಾರ್ಟ್ ಆಫ್ ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್. ನೋಡಿ ಉಕ್ರೇನು ಕೂಡ ಈ ಸಿ ಐ ಎಸ್ ಅಲ್ಲಿದೆ. ಆದರೆ ಉಕ್ರೇನ್ ಏನು ಮಾಡ್ತು, ನಾನು ಈ ಸಿ ಎಸ್ ಟಿ ಒ ಮಿಲ್ಟ್ರಿ ಆರ್ಗನೈಸೇಷನ್ ಇದೆಯಲ್ಲ ಅದಕ್ಕೆ ನಾನು ಸೇರಲ್ಲ ಅಂತ ಹೇಳ್ತು. ಆವಾಗಲೇ ಆ್ಯಕ್ಚುಲಿ ರಷ್ಯಾಗೆ ಒಂದು ಸ್ವಲ್ಪ ಬೇಜಾರಾಯಿತು, ಇದೇನಪ್ಪ ಇದು, ಆ ಕಡೆ ಅವ್ರು ನೋಡಿದ್ರೆ ನ್ಯಾಟೋನ ಇಷ್ಟೆಲ್ಲ ಪವರ್ಫುಲ್ ಮಾಡಿ ಇಟ್ಟಿದ್ದಾರೆ, ನಾವು ಈ ಕಡೆ ಒಂದು ಗುಂಪು ಮಾಡ್ಕೊತಿದ್ದೀವಿ, ನೀನು ಉಕ್ರೇನಿಗೆ ನೀನು ಸೇರ್ಕೊ ಅಂದರೆ ನೀನು ಯಾಕೆ ಸೇರ್ಕೊತಿಲ್ಲ ಅಂತ. ಒಂದು ಉಕ್ರೇನು ನಾನು ಈ ಕಡೆ ಸೈಡ್ ಇಂಡಿಯಾ ಥರ ನಾನು ಮಿಡಲಲ್ಲಿದ್ದು ಗೇಮ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂತು. ಓಕೆ, ಬಟ್ ಆದರೆ ಅವ್ರು ಯಾರ ಜೊತೆ ಇರೋದು, ರಷ್ಯಾ ಜೊತೆ, ಅದನ್ನು ಅವ್ರು ಮರ್ತೋಗಿದ್ದಾರೆ. ಸೊ ಉಕ್ರೇನ್ ಏನು ಮಾಡ್ತು, ನಾನು ಇದಕ್ಕೆ ಸೇರೋದಿಲ್ಲ ಅಂತಂದ್ರು. ಆಯಿತು ಪರವಾಗಿಲ್ಲ, ಆಯ್ತು ಇನ್ನು ಸೇರಲ್ಲ ಅಂದರೂ ಪರವಾಗಿಲ್ಲ, ನೀ ಆರಾಮ್ ತಣ್ಣಗಿರು ಅಂತಂದ್ಬಿಟ್ಟು ರಷ್ಯಾ ಏನು ಮಾಡ್ತು, ಈಗ ಹೆಂಗಿದ್ರು ನಮಗೆ ಕೋಲ್ಡ್ ವಾರ್ ಮುಗೀತು, ಒಂದು ಹೊಸ ವರ್ಲ್ಡನ್ನು ನಾವು ಬಿಲ್ಡ್ ಮಾಡೋಣ ಅಂತಂದ್ಬಿಟ್ಟು ಬುಷ್ ಅಮೆರಿಕದ ಅಂದಿನ ಪ್ರಧಾನಿ, ಅಂದಿನ ಪ್ರೆಸಿಡೆಂಟ್, ದೆನ್ ಅದಾದಮೇಲೆ ಗಾರ್ಬಚೇವ್ ದಟ್ ಈಸ್ ಯು ಎಸ್ ಎಸ್ ಆರಿಂದ ಅವಾಗಿನ ಪ್ರೆಸಿಡೆಂಟ್, ಅಂದರೆ ನೀನು ಯು ಎಸ್ ಎಸ್ ಆರ್ ಡಿಸ್ಇಂಟಿಗ್ರೇಟ್ ಆಗೋ ಟೈಮಲ್ಲಿ ಇವರಿಬ್ಬರು ಒಂದು ಒಪ್ಪಂದ ಮಾಡ್ಕೊತಾರೆ. ಒಪ್ಪಂದ ಮಾಡ್ಕೊಂಬಿಟ್ಟು ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಅಂದರೆ ಈ ಸಾಧು ಕೋಕಿಲ ಅನ್ನ ಡೈಲಾಗ್ ಇದೆಯಲ್ಲ ಕನ್ನಡ ಫಿಲಮಲ್ಲಿ, ನಾನು ಈ ಗೆರೆ ದಾಟ ಬರಲ್ಲ ನೀನಾ ಗೆರೆ ದಾಟ ಬರಬೇಡ ಅಂತ, ಇದು ಸೇಮ್ ಅಲ್ಲಿಗೆ ಬಂದಿಲ್ಲತ್ತೆ. ಇಲ್ಲಿ ಒಂದು ಬುಷ್ ಪ್ರಾಮಿಸ್ ಮಾಡ್ತಾನೆ ರಷ್ಯಾದವರಿಗೆ, ನೋಡು ನಾವು ಏನು ನ್ಯಾಟೋ ಈ ಕಡೆ ಸ್ಪ್ರೆಡ್ ಆಗ್ತಾ ಬರ್ತಿದ್ದೀವಲ್ಲ, ನಾವು ಈಗ ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ, ಮತ್ತು ಯಾವ ನಿಮ್ಮ ಮಕ್ಕಳುಗಳು ಏನು ಬಂದ್ವಲ್ಲ ಹೊಸ ಮಕ್ಕಳುಗಳು, ಆ ಮಕ್ಕಳುಗಳನ್ನು ನಮ್ಮ ನ್ಯಾಟೋಗೆ ನಾವು ಸೇರಿಸ್ಕೊಳಲ್ಲ, ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರು ಅಂತಂದ್ಬಿಟ್ಟು ಪ್ರಾಮಿಸ್ ಮಾಡ್ತಾರೆ. ಯಾರು, ಅಮೆರಿಕ. ಈ ಥರ ಪ್ರಾಮಿಸ್ ಮಾಡಿ ಅಮೆರಿಕದ ಪ್ರಾಮಿಸ್ಗಳು ಉಳಿದಿದ್ದಾವೆ ಯಾವಾಗಾದರೂ? ಯಾವಾಗಲೂ ಉಳಿದಿಲ್ಲ. ಹಾಗಾದರೆ ನೆಕ್ಸ್ಟ್ ಏನಾಯ್ತು ನೋಡೋಣ ಸ್ಟೋರಿ. ಈ ಥರ ಪ್ರಾಮಿಸ್ ಮಾಡಿಬಿಟ್ಟು ನಾರ್ತ್ ಅಟ್ಲಾಂಟಿಕ್ ಅಂದರೆ ಇದು ನಮಗೆ ಅಟ್ಲಾಂಟಿಕ್ ಸಮುದ್ರ, ಈ ಸಮುದ್ರ ಆ ಕಡೆ ಈ ಕಡೆ ಟ್ರೀಟಿ ಮಾಡ್ಕೊಂಡಂಥದ್ದು ನ್ಯಾಟೋ ಏನು ಮಾಡ್ತು, ಸಡನ್ ಆಗಿ ಒಂದು 2 ವರ್ಷ ಹಾಕಿದಂಗೆ ಓಪನ್ ಡೋರ್ ಪಾಲಿಸಿ ಅಂತ ಮಾಡ್ತು ನ್ಯಾಟೋದು. ಓಪನ್ ಡೋರ್ ಪಾಲಿಸಿ ಅಂದರೆ ನಿಮ್ಗೆ ಯಾರಿಗೆ ಇಷ್ಟ ಇದೆಯೋ ನೀವು ಬಂದ್ಬಿಟ್ಟು ನ್ಯಾಟೋಗೆ ಸೇರ್ಕೊಬೋದು, ನೀವು ಅಟ್ಲಾಂಟಿಕ್ಕಿನ ಆಚೆ ಈಚೆನೇ ಇರಬೇಕು ಅಂತೇನಿಲ್ಲ, ನಾರ್ತ್ ಅಟ್ಲಾಂಟಿಕ್ಕೇ ಇರಬೇಕು ಅಂತೇನಿಲ್ಲ, ನೀವು ಯಾರು ಬೇಕಾದ್ರೂ ಸೇರ್ಕೊಬೋದು. ಸೊ ಹಾಗೆ ಆಸೆ ತೋರಿಸಿ ಆಸೆ ತೋರಿಸಿ ಏನು ಯು ಎಸ್ ಎಸ್ ಆರು ರಷ್ಯಾ ಅದ್ರದ್ದು ಮಕ್ಕಳುಗಳಾಗಿದ್ವಲ್ಲ ಅಂದರೆ ಹೊಸ ಕಂಟ್ರಿಗಳಾಗಿದ್ವಲ್ಲ ಅವೆಲ್ಲವನ್ನು ಒಂದೊಂದೇ ಸೇರಿಸ್ಕೊತ ಹೋಯ್ತು. ನೋಡ್ರಿ ಈ ಕಡೆ ಇದ್ದಂಥದ್ದು ಎಲ್ಲಿಗೆ ಸ್ಪ್ರೆಡ್ ಆಗ್ತಾ ಬಂತು ನೋಡ್ರಿ, ಇವೆಲ್ಲವನ್ನು ಇವೆಲ್ಲ ಪಾಪ ಮುಂಚೆ ಇದ್ದಂಥದ್ದು ಇದ್ರದ್ದು ಯು ಎಸ್ ಎಸ್ ಆರಿನ ಪಾರ್ಟು, ಇವೆಲ್ಲವನ್ನು ಒಂದೊಂದೇ ಸೇರಿಸ್ಕೊತ ಬಂತು. ಇಷ್ಟೆಲ್ಲ ಸೇರಿಸ್ಕೊಂಡು ಬಂದು ಲಾಸ್ಟಿಗೆ ಇವರು ಇದು ಕೂಡ ಯು ಎಸ್ ಎಸ್ ಆರಿನ ಒಂದು ಇಂಪಾರ್ಟೆಂಟ್ ಏರಿಯಾ ಇದು, ಎಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥುವಾನಿಯಾ
ಇದನ್ನು ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಇದೇನು ನಾನು ಬ್ಲೂ ತೋರಿಸ್ತೀನಿ, ಇಲ್ಲಿವರೆಗೂ ನ್ಯಾಟೋ ಆಕ್ಯುಪೈ ಮಾಡ್ತು, ರಷ್ಯಾ ತನ್ನ ಪಾಡಿಗೆ ತಾನಿದೆ. ರಷ್ಯನ್ ಮಕ್ಕಳುಗಳೆಲ್ಲ ಇವ್ರನ್ನೆಲ್ಲರನ್ನೂ ನೀನು ನ್ಯಾಟೋಗೆ ನೀನು ಸೇರಿಸ್ಕೊತಿದ್ಯಾ. ಸೊ ಹಾಗಾಗಿ ಆಬ್ವಿಯಸ್ಲಿ ಭಯ ಆಗುತ್ತೋ ಇಲ್ಲೋ. ನ್ಯಾಟೋಗೆ ಸೇರಿಸ್ಕೊಂಡ್ರು ಅಂದರೆ ಈಗ ನೋಡ್ರಿ, ಇಲ್ಲಿ ಟರ್ಕಿ ಇಲ್ಲಿದೆ, ರಷ್ಯಾ ಇಲ್ಲಿದೆ, ಇದು ಎಸ್ಟೋನಿಯಾ ಇಲ್ಲಿದೆ, ಇಲ್ಲಿಂದ ಒಂದು ಸಣ್ಣ ಬಾಂಬ್ ಹಾಕಿದ್ರು ಸಾಕು ರಷ್ಯಾಗೆ ಹೋಗಿ ಬಿದ್ದುಬಿಡುತ್ತೆ. ಹಾಗಾಗಿ ರಷ್ಯಾ ನೋಡಪ್ಪ ನಮಗೆ ಭಯ ಆಗುತ್ತೆ, ಸೆಕ್ಯೂರಿಟಿ ಕನ್ಸರ್ನಿಗೋಸ್ಕರ ನಿನ್ನ ನ್ಯಾಟೋ ಏನಿದೆ ಸ್ಪ್ರೆಡ್ ಮಾಡಬೇಡ, ನೀನು ಎಲ್ಲರೂ ನಿನ್ನ ಗುಂಪಿಗೆ ನನ್ನ ಮಕ್ಕಳುಗಳನ್ನು ಎಲ್ಲರೂ ನಿನ್ನ ಗುಂಪಿಗೆ ಹಾಕೋಣಕ್ಕೆ ಹೋಗಬೇಡ ಅಂತಂದ್ಬಿಟ್ಟು ಹೇಳ್ತು. ಅಷ್ಟಾದರೂ ಈ ಒಂದು ಅಮೇರಿಕ ಬಿಡ್ಲಿಲ್ಲಂಗೆ ಏನು ಮಾಡ್ತು, ಇಲ್ಲಿದೆ ನೋಡ್ರಿ ಕಂಟ್ರಿ ಜಾರ್ಜಿಯಾ ಕಂಟ್ರಿ, ಈ ಜಾರ್ಜಿಯಾ ಕಂಟ್ರಿಗೆ ಮತ್ತು ಇಲ್ಲಿರುವಂಥದ್ದು ನಮ್ಮ ಉಕ್ರೈನು, ಉಕ್ರೈನ್ ಕಂಟ್ರಿಗೆ ನೀವಿಬ್ರಿಗೂ ನೀವು ಏನಾದರೂ ಬರ್ತೀರಾ ನ್ಯಾಟೋಗೆ ಬನ್ನಿ ಅಂತಂದ್ಬಿಟ್ಟು ಇವ್ರಿಗೆ ಕರೆದು. ಹಂಗಾರೆ ಇಷ್ಟು ಕರೆದ ಮೇಲೆ ಇಲ್ಲಿಂದ ಅಲ್ಲಿಗೆ ಸ್ಪ್ರೆಡ್ ಆಗಿ ಇಲ್ಲಿವರೆಗೂ ಬಂದಮೇಲೆ ಇನ್ನು ರಷ್ಯಾ ಸುಮ್ಮನಿರುತ್ತೆ, ಆಬ್ವಿಯಸ್ಲಿ ರಷ್ಯಾಗೆ ಸಿಟ್ಟು ಬರುತ್ತೆ. ಸೊ ರಷ್ಯಾ ಏನು ಮಾಡ್ತು, ಜಾರ್ಜಿಯಾಗೆ ರಜಾ ನೀನು ಹೋಗಿ ಸೇರ್ಕೊಂತೀಯ ಹಂಗಾರೆ ತಡು ಮಾಡ್ತೀನಿ ಅಂತಂದ್ಬಿಟ್ಟು ನೋಡ್ರಿ ಜಾರ್ಜಿಯಾ ದೇಶ ಇದೆಯಲ್ಲ ಇದು ರಷ್ಯಾ ದೇಶ, ಇದ್ರ ಮಧ್ಯದಲ್ಲಿರುವಂಥ ಎರಡು ಜಾಗನ ರಷ್ಯಾ ಇದಕ್ಕೆ ಇಂಡಿಪೆಂಡೆನ್ಸ್ ಕೊಡಿಸ್ಬಿಡುತ್ತೆ. ಇಂಡಿಪೆಂಡೆನ್ಸ್ ಅಂದರೆ ಆಟೋನಮಸ್ ಕೊಡಿಸ್ಬಿಡುತ್ತೆ. ರಷ್ಯಾ ತನ್ನ ಬಂದೂಕು ದುಡ್ಡು ಎಲ್ಲ ಕೊಟ್ಬಿಟ್ಟು ಇದನ್ನು ಒಂದು ಬಫರ್ ಝೋನ್ ಸೇಫ್ ಝೋನ್ ಆಗಿ ಇಡ್ಕೊಂಡ್ಬಿಡುತ್ತೆ ರಷ್ಯಾ. ಆವಾಗ ಜಾರ್ಜಿಯಾ ತಣ್ಣಗಾಗುತ್ತೆ, ಓ ಹುಷಾರಾಗಿರ್ಬೇಕಪ್ಪ ನಾವು ರಷ್ಯಾ ಹತ್ರ ಹೆಚ್ಚು ಕಮ್ಮಿ ಗಲಾಟೆ ಮಾಡಬಾರ್ದು ಅಂತ. ಬಟ್ ಉಕ್ರೇನಿಗೆ ಬುದ್ಧಿ ಬರಲೇ ಇಲ್ಲ. ಉಕ್ರೇನ್ ಏನು ಮಾಡ್ತು, ಉಕ್ರೇನಿಗೆ ಆಸೆ ತೋರಿಸ್ತಾನೆ ಹೋದ್ರು, ಉಕ್ರೇನಿಗೆ ಇದು ಉಕ್ರೇನ್ ದೇಶ, ಸೊ ಉಕ್ರೇನ್ ದೇಶಕ್ಕೆ ಆಸೆ ತೋರಿಸ್ತಾನೆ ಹೋದ್ರು ಅಮೆರಿಕ ನಾಟೋ ಕಡೆ ನಿನ್ ಬಾ ನಿನ್ ಬಾ ನಿನ್ ಬಾ ಅಂತ. ಆದರೆ ಉಕ್ರೇನ ಸುಲಭವಾಗಿ ನಾಟೋ ಕಡೆ ನಾನು ಬರ್ತೀನಿ ಅಂತ ಹೇಳದೇ ಇಲ್ಲ. ಯಾಕೊತ್ತಾ, ಯಾಕಂದರೆ ಉಕ್ರೇನಲ್ಲಿ ಪ್ರೆಸಿಡೆಂಟ್ ಇರ್ತಾನಲ್ಲ ವಿಕ್ಟರ್ ಯಾನುಕೋವಿಚ್, ಈ ಪ್ರೆಸಿಡೆಂಟು ಇವನು ಯಾವಾಗ್ಲೂ ಪುಟಿನ್ ಕಡೆ ಅಂದರೆ ಯಾವಾಗಲೂ ರಷ್ಯಾ ಕಡೆ. ಹಾಗಾಗಿ ಇವರಿಬ್ಬರು ಫುಲ್ ಚಿಲ್ಲಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರಂದರೆ, ಈ ನನ್ನ ಮಗ ಇರೋವರೆಗೂ ಯಾವುದೇ ಕಾರಣಕ್ಕೂ ಉಕ್ರೇನು ನ್ಯಾಟೋಗೆ ಸೇರ್ಕೊಳಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಉಕ್ರೇನ್ ಗೌರ್ಮೆಂಟ್ 2014 ಉಕ್ರೇನ್ ಗೌರ್ಮೆಂಟನ್ನು ಬೀಳಿಸ್ತಾರೆ. ಬೀಳಿಸೋದಕ್ಕೆ ಯು ಎಸ್ ಎನೇ ಹೆಲ್ಪ್ ಮಾಡೋದು, ಹೆಲ್ಪ್ ಮಾಡಿಬಿಟ್ಟು ಇವನು ಬೀಳಿಸ್ಬಿಡ್ತಾರೆ. ಬೀಳಿಸ್ಬಿಟ್ಟು ಹೊಸ ಪ್ರೆಸಿಡೆಂಟನ್ನು ಎತ್ಕೊಂಡ್ಬರ್ತಾರೆ. ಅಷ್ಟೇ ಅಲ್ಲ, ಮತ್ತು ಉಕ್ರೇನಲ್ಲಿ ಏನು ಮಾಡ್ತಾರೆ ನೋಡ್ರಿ, ಉಕ್ರೇನು ಎಲ್ಲ ಏನು ಇಟ್ ವಾಸ್ ಪಾರ್ಟ್ ಆಫ್ ದಿ ಯು ಎಸ್ ಎಸ್ ಆರ್, ಅಂದರೆ ಎಷ್ಟೋ ಜನ ಉಕ್ರೇನಲ್ಲೂ ಕೂಡ ರಷ್ಯನ್ ಮಾತಾಡೋರು ಇದ್ದಾರೆ. ಅಂಥ ಸಿಚುಯೇಷನಲ್ಲಿ 30% ಆಫ್ ದಿ ಪಾಪ್ಯುಲೇಷನ್ ರಷ್ಯಾ ಮಾತಾಡ್ತಾರೆ ಅಂತ ಗೊತ್ತಿದ್ರು ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ಮೇಲೆ ನಾವು ರಷ್ಯಾದಲ್ಲಿ ಬಿಟ್ಬಿಟ್ಟು ಅಂದರೆ ಉಕ್ರೇನ್ ಗೌರ್ಮೆಂಟ್ ನಾವು ರಷ್ಯನ್ ಲ್ಯಾಂಗ್ವೇಜ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನಾವು ಕನ್ಸಿಡರ್ ಮಾಡಲ್ಲ ಅಂದ್ಬಿಡ್ತಾರೆ. ಆಬ್ವಿಯಸ್ಲಿ ರಷ್ಯನ್ಸಿಗೆ ಬೇಜಾರಾಗುತ್ತೆ, ಅಂದರೆ ರಷ್ಯನ್ ಸ್ಪೀಕಿಂಗ್ ಲ್ಯಾಂಗ್ವೇಜಸ್ಗೆ ಬೇಜಾರಾಗುತ್ತೆ. ರಷ್ಯನ್ ಸ್ಪೀಕಿಂಗ್ ಲ್ಯಾಂಗ್ವೇಜಸ್ ಇರುವಂಥ ಏರಿಯಾಗಳೇನು ಮಾಡ್ತಾರೆ, ಹಂಗಾದ್ರೆ ಎದಕ್ಕೆ ಇರ್ಬೇಕು ನಾವಿಲ್ಲಿ, ನಾವು ರಷ್ಯಾಗೆ ಹೋಗ್ತೀವಿ ಹೋಗು ಅಂತಂದ್ಬಿಟ್ಟು ಗಲಾಟೆ ಮಾಡ್ತಾರೆ. ಇಷ್ಟು ಗಲಾಟೆ ಮಾಡಿದ್ದೆ ಒಳ್ಳೆಯದಾಯಿತು ಯಾರಿಗೆ, ಪುಟಿನಿಗೆ. ಸೊ ಪುಟಿನ್ ಏನು ಮಾಡ್ತಾನೆ, ಈ ಕ್ರಿಮಿಯಾ ಅಂತ ಇದೆಯಲ್ಲ ಇದು ಉಕ್ರೇನಿನ ಒಂದು ಭಾಗನೇ, ಇಲ್ಲಿ ಜಾಸ್ತಿ ರಷ್ಯಾ ಸ್ಪೀಕಿಂಗ್ ಪೀಪಲ್ ಇರೋದ್ರಿಂದ ಇವರೆಲ್ಲ ಈ ಕಡೆ ತನ್ನ ಬೇಕಾಗಿರುವಂಥ ಪ್ರೆಸಿಡೆಂಟನ್ನು ತೆಗೆದುಬಿಟ್ಟು ಅವರು ಯು ಎಸ್ ಎ ಆಟಾಡ್ತಿರೋದ್ರಿಂದ ಇವ್ರ ಆಟದ ಜೊತೆ ಎಲ್ಲ ನಾನು ಇನ್ವಾಲ್ವ್ ಆಗಲ್ಲ, ನಿಮ್ಮ ಮೈಂಡ್ ಗೇಮ್ಸಿಗೆ ಅಂದ್ಬಿಟ್ಟು ದಡ ಪುಟಿನ್ ಬಂದು ಕ್ರಿಮಿಯಾನ 2014 ಅವನು ಅನೆಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟ, ಅಂದರೆ ಅವನು ತನ್ನ ಇದಕ್ಕೆ ತೊಗೊಂಬಿಟ್ಟ. ಸೊ ತನ್ನ ಇದಕ್ಕೆ ತೊಗೊಂಡ ಮೇಲೆ ಇಷ್ಟಾಯ್ತಲ್ಲ, ಇಷ್ಟ ಆದಮೇಲೆ ಆದ್ರೂ ನಮಗೇನಾಗಬೇಕಿತ್ತು, ಉಕ್ರೇನು ಸುಮ್ಮನಿರ್ಬೇಕಿತ್ತು. ಉಕ್ರೇನು ನಮ್ಮ ಕ್ರಿಮಿಯಾನ ಬಂದ್ಬಿಟ್ಟು ನೀನು ತೊಗೊಂಡೋದಲ್ಲ ರಷ್ಯಾ, ನಾವೇನು ಸುಮ್ಮನೆ ಅಂತ ಅಂದ್ಕೊಂಡಿದ್ಯಾ, ಹಂಗಾರೆ ತಾಳಿ ನೀವು ಮಾಡ್ತೀನಿ ನಿನಗೆ ಉರಿಸ್ತೀನಿ ಅಂತಂದ್ಬಿಟ್ಟು ನಾವು ನ್ಯಾಟೋದು ಎನ್ಹ್ಯಾನ್ಸ್ಡ್ ಆಪರ್ಚುನಿಟಿ ಪಾರ್ಟ್ನರ್ ಅಂತಂದ್ಬಿಟ್ಟು ಡಿಕ್ಲೇರ್ ಮಾಡ್ತೀವಿ ಅಂತಂದ್ಬಿಟ್ಟು ಇವ್ರು ಹೇಳಿದ್ರು. ಆ್ಯಕ್ಚುಲಿ ನೋಡಿ, ಹೊಸದಾಗಿ ಬಂದಿರುವಂತಹ ಉಕ್ರೇನಿನ ಪ್ರೆಸಿಡೆಂಟು ಈ ವಾಸ್ ಎನ್ ಎಕ್ಸ್ ಕಾಮಿಡಿಯನ್, ನಮ್ಮ ಕಪಿಲ್ ಶರ್ಮಾ ಇದಾರಲ್ಲ ಆ ಥರ. ಅಣ್ಣ ಪುಟಿನ್ ಮುಂಚೆ ಸ್ಪೈ, ಓಕೆ, ಇಂಟೆಲಿಜೆನ್ಸ್ ಬ್ಯೂರೋ ರಾ ಇಂಥ ಕಡೆ ವರ್ಕ್ ಮಾಡಿದವನು, ಸ್ಪೈ ಅವನು, ಅವನಿಗೆ ಗೊತ್ತಿದೆ ಎಲ್ಲಿ ತಲೆ ಓಡಿಸ್ಬೇಕೇನು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವನು ಕಾಮಿಡಿ ಕಾಮಿಡಿಗೆ ನಾವು ನ್ಯಾಟೋನ ಎನ್ಹ್ಯಾನ್ಸ್ಡ್ ಪಾರ್ಟ್ನರಾಗಿ ಸೇರ್ಕೊಂತೀವಿ ಅಂತಂದ್ಬಿಟ್ಟು ಇವನು ಏನು ಮಾಡ್ತಾರೆ ನೋಡೋಣ ಅಂತಂದ್ಬಿಟ್ಟು ನಮಗೆ ನ್ಯಾಟೋ ಸಪೋರ್ಟ್ ಇದೆ ಅಂತಂದ್ಬಿಟ್ಟು ಉಕ್ರೇನು ಹೋಗ್ಬಿಟ್ಟು ನ್ಯಾಟೋಗೆ ಸೇರ್ಕೊತೀನಿ ನಾನು ಇನ್ನೇನು ಆಲ್ಮೋಸ್ಟ್ ಸೇರ್ಕೊತೀನಿ ಅಂತಂದಾಗ ಇವನ್ ಕಾಮಿಡಿನ ಪುಟಿನ್ ಫುಲ್ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಹೌದಾ ನೀನು ಸೇರ್ತೀಯ, ಹಂಗಾರೆ ನೋಡು ನಿನಗೇನು ಮಾಡ್ತೀನಿ ಅಂತಂದ್ಬಿಟ್ಟು ಅಂತಂದು ಈ ಉಕ್ರೇನ್ ದೇಶದಲ್ಲೂ ಕೂಡ ಈ ಕಡೆ ಒಂದು ಜಾಗ ಇರುತ್ತೆ, ನಾವು ಅವಾಗಲೇ ನೋಡಿದ್ವಲ್ಲ ಯಾವುದು ಜಾರ್ಜಿಯಾ ದೇಶ ಅದು, ಹೆಂಗೆ ಜಾರ್ಜಿಯಾದಲ್ಲಿ ಎರಡು ಜಾಗನ ಉಕ್ರೇನು ಇದು ರಷ್ಯಾ ಪುಟಿನ್ನು ಒಂದು ಇಂಡಿಪೆಂಡೆಂಟಾಗಿ ಮಾಡಿಡ್ಕೊಂಡ ಅಂತ. ಅದೇ ಥರನೇ ಇಲ್ಲಿ ಉಕ್ರೇನಲ್ಲಿ ಒಂದು ಜಾಗ ಇರುತ್ತೆ, ಆ ಜಾಗ ಡಾನ್ಬಾಸ್ ಅಂತ. ಈ ಡಾನ್ಬಾಸಲ್ಲಿ ಎರಡು ಇಂಪಾರ್ಟೆಂಟ್ ಏರಿಯಾ, ಲುಹಾನ್ಸ್ಕ್ ಅಂತ ಒಂದು, ಡಾನೆಸ್ಕ್ ಅಂತ ಒಂದು. ಇಲ್ಲಿ ಎರಡೂ ಜಾಗದಲ್ಲಿ ಕೂಡ ಜನ ನಾವು
ಈ ಉಕ್ರೇನಿಂದು ಯಾವಾಗ ರಷ್ಯನ್ ಲ್ಯಾಂಗ್ವೇಜು ಬ್ಯಾನ್ ಮಾಡೋದು ಇವೆಲ್ಲ ಮಾಡ್ತಾ ಹೋಯ್ತಲ್ಲ, ಇವರಿಬ್ರು ನಾವು ರಷ್ಯಾ ಕಡೆ ಹೋಗ್ತೀವಿ ಇಲ್ಲಾಂದ್ರೆ ಉಕ್ರೇನಲ್ಲೇ ಇರ್ತೀವಿ, ನಮಗೊಂದು ಸಪ್ರೇಟ್ ಆಟೋನಮಸ್ ಜಾಗ ಕೊಡಿ, ಅಂದರೆ ಆಟೋನಮಸ್ ನಮ್ಮ ಆಡಳಿತನ ನಾವೇ ಮಾಡ್ಕೊತೀವಿ, ನಮಗೆ ಪರ್ಮಿಷನ್ ಕೊಡಿ ಅಂತಂದ್ಬಿಟ್ಟು ಇವರಿಬ್ರು ಕೇಳ್ತಾರೆ. ಇವರಿಬ್ರು ಕೇಳ್ತಿದ್ದಂಗೆ ತಡ ಪುಟಿನ್ ಇವರಿಗೆಲ್ಲ ಬೇಕಾದಂಥ ಬಂದೂಕು ಆರ್ಮು ಅಮ್ಯುನಿಷನ್ನು ಎಲ್ಲ ಕೊಟ್ಬಿಟ್ಟು ಈ ಗಲಾಟೆ ಹೊಡೆದಾಟನ ಹಿಂಗೆ ಹೇಳ್ಕೊಂಡಿರ್ತಾನೆ. ಈಗೇನು ಮಾಡ್ತಾನೆ, ಯಾವಾಗ ನಮ್ಮ ಕಾಮಿಡಿಯನ್ ಪ್ರೆಸಿಡೆಂಟು ನಾನು ನ್ಯಾಟೋಗೆ ಇನ್ನೇನು ಸೇರ್ಕೊತೀನಿ ನಾನು ಅಂತಂದ್ಬಿಟ್ಟು ಅಂದ ತಕ್ಷಣ ಪುಟಿನ್ ಇಲ್ಲೆಲ್ಲ ರಷ್ಯಾ ಮಾತಾಡೋವಂಥ ಜನ ಇದ್ದಾರೆ, ಸೊ ರಷ್ಯಾ ಮಾತಾಡೋವಂಥ ಜನಗಳೇನಿದ್ದಾರೆ ಇವರೆಲ್ಲ ಪ್ರೀವಿಯಸ್ ಯಾರು, ಇವರೆಲ್ಲ ನನ್ನ ಮಕ್ಕಳಿದ್ದಂಗೆ, ಯಾಕಂದರೆ USSR-ನ ಪಾರ್ಟ್ ಇದ್ದಾರೆ ಇವರೆಲ್ಲ, ಹಾಗಾಗಿ ಇವ್ರ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ, ಹಾಗಾಗಿ ಇವ್ರು ಇಷ್ಟು ಜಾಗರಣ ಏನು ಮಾಡ್ತೀನಿ ನಾನು ಕಬಳಿಸ್ತೀನಿ ಅಥವಾ ಇವರನ್ನ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಡಿಕ್ಲೇರ್ ಮಾಡ್ತೀನಿ ಅಂತಂದ್ಬಿಟ್ಟು ಈ ಉಕ್ರೇನಿನ ಗೌರ್ಮೆಂಟಿನ ಅಂಡರ್ ಇರುವಂಥ ಇವೆರಡನ್ನು ಸ್ವತಂತ್ರಗೊಳಿಸೋದಕ್ಕೋಸ್ಕರ ಈಗ ಪುಟಿನ್ನು 24 February 2022 ಅಟ್ಯಾಕ್ ಮಾಡ್ತಾನೆ. ಸೊ ಇವನು ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಬೇರೆ ಇವರೆಲ್ಲ ಯುರೋಪಿಯನ್ ಕಂಟ್ರೀಸ್ ಇವರೆಲ್ಲ ಸೇರ್ಕೊತಾರೆ, ಇವರೆಲ್ಲ ಸೇರ್ಕೊಂಬಿಟ್ಟು ನಾವೊಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಮಿನ್ಸ್ಕ್ ಅಗ್ರಿಮೆಂಟ್ ಅಂತಂದ್ಬಿಟ್ಟು ಹೇಳ್ತಾರೆ. ಮಿನ್ಸ್ಕ್ ಅಗ್ರಿಮೆಂಟಲ್ಲಿ ಮತ್ತೆ ಇದು ಸಾಧುಕೋಕಿಲ್ಲ, ಅದೇ ನೀ ಅಲ್ಲೇ ಇರೋ ನಾವು ಇಲ್ಲೇ ಇರ್ತೀವಿ, ಎಕ್ಸ್ಪ್ಯಾಂಡ್ ಮಾಡಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಎಲ್ಲ ಕತೆ ಹೇಳಿರ್ತಾರೆ. ಸರಿ ಪುಟಿನ್ನು ಆಯ್ತಪ್ಪ ಈ ಅಗ್ರಿಮೆಂಟನ್ನು ನೀವು ಇಂಪ್ಲಿಮೆಂಟ್ ಮಾಡಿರಿ, ನೋಡೋಣ ಆಮೇಲೆ ಅಂತ ಹೇಳ್ತಾನೆ. ಆ ಅಗ್ರಿಮೆಂಟ್ ಫೇಲ್ ಆಗುತ್ತೆ, ಮತ್ತಿವರು ಫಸ್ಟ್ ಅಗ್ರಿಮೆಂಟ್ ಫೇಲ್ ಆದಾಗ ಮಿನ್ಸ್ಕ್ 2 ಅಂತಂದ್ಬಿಟ್ಟು ಸೆಕೆಂಡ್ ಅಗ್ರಿಮೆಂಟ್ ಮಾಡ್ತಾರೆ. ಸೆಕೆಂಡ್ ಅಗ್ರಿಮೆಂಟ್ ಮಾಡಿದಾಗ ಸೆಕೆಂಡ್ ಅಗ್ರಿಮೆಂಟು ಇದು ಫೇಲ್ ಆಗುತ್ತೆ. ಇಲ್ಲಿ ಪುಟಿನಿಂದ ರಿಯಾಕ್ಷನಲ್ಲೇ ಗೊತ್ತಾಗುತ್ತೆ, ಅಕ್ಕ ನೀನು ನೀನು ಮಿನಿಸ್ಕನ್ನು ಇಂಪ್ಲಿಮೆಂಟ್ ಮಾಡ್ತೀಯ, ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಗ್ತದೆ ನೀನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ನನ್ನ ಒಂದು ರಕ್ಷಣೆ ನಾನು ಮಾಡ್ಕೊತೀನಿ ಅಂತಂದ್ಬಿಟ್ಟು ಫುಲ್ ಸ್ಪೀಡಲ್ಲಿ ಹೋಗ್ಬಿಟ್ಟು ಇವರು ಅದಕ್ಕೋಸ್ಕರ ಉಕ್ರೇನನ್ನು ಅಟ್ಯಾಕ್ ಮಾಡ್ತಿರೋದು. ಉಕ್ರೇನು ಒಂದು ಸ್ವಲ್ಪ ಎಕ್ಕಡೆನೂ ಟಿಲ್ಟ್ ಆಗಲಿಲ್ಲಂಗೆ ಇದ್ದಿದ್ರೆ ಇದು ನಡೀತಿರ್ಲಿಲ್ಲ. ಅಮೇರಿಕಾ ನನ್ನ ಬೆನ್ನಿಂದಗಡೆ ಸಪೋರ್ಟ್ ಇದೆ ಅಂತ ಇಟ್ಕೊಂಬಿಟ್ಟು ಉಕ್ರೇನ್ ಹೋಗಿ ಹೋಗಿ ರಷ್ಯಾಗೆ ಅಗ್ಲಗ್ಲ ರಷ್ಯಾದ ಕುರ್ತಾನ ಎಳಿತಾ ಹೋದರೆ ಆಬ್ವಿಯಸ್ಲಿ ಏನು ಮಾಡುತ್ತೆ, ರಷ್ಯಾ ಉದಿಯುತ್ತೆ. ಸೊ ಹಾಗಾಗಿ ರಷ್ಯಾ ಫುಲ್ ಫ್ಲೆಡ್ಸಲ್ಲಿ ಅಟ್ಯಾಕ್ ಮಾಡಿದೆ. ಸೊ ಈ ಅಟ್ಯಾಕ್ ಆದಮೇಲೆ ಏನು ನಡೀತಿದೆ ಅವೆಲ್ಲ ಭಾಳ ವಿಚಾರಗಳನ್ನು ನೋಡೋಣ ನಾವು, ಅದನ್ನು ನಿಮಗೆ ಇನ್ನೊಂದು ಪಾರ್ಟ್ ಆಫ್ ದಿ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಇಂಡಿಯಾದ ಪ್ರಾಬ್ಲಮ್ ನೋಡ್ರಿ, ನಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಇವರಿಬ್ಬರು ಗಲಾಟೆ ನಮ್ಮದು ಪ್ರಾಬ್ಲಮ್. ಸೊ ಇವರಿಬ್ಬರು ಗಲಾಟೆ ನಮ್ದೇನು ಪ್ರಾಬ್ಲಮ್ ಅಂತ ನಾವು ನೋಡೋದಾದರೆ, ನಾವು ಆಬ್ವಿಯಸ್ಲಿ ಈ ಜಾಗದಲ್ಲಿ ಸ್ವಲ್ಪ ರಷ್ಯಾ ಕಡೆನೇ ನಾವು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ. ರಷ್ಯಾ ಕಡೆನೇ ಟಿಲ್ಟ್ ಆಗಿದೆ ಕೂಡ, ಯಾಕಂದರೆ ರಷ್ಯಾ ಆಗಿನಷ್ಟು ಸ್ಯಾಂಕ್ಷನ್ಸ್ ಮಾಡಿ, ರಷ್ಯಾನ ಯಾರೂ ಮಾತಾಡಿಸ್ಬೇಡಿ, ರಷ್ಯಾ ಜೊತೆ ವ್ಯಾಪಾರ ವಹಿವಾಟೆಲ್ಲ ಕಮ್ಮಿ ಮಾಡಿ ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸಲ್ಲಿ ಏನು ಒಂದು ರೆಸೊಲ್ಯೂಷನ್ ಪಾಸ್ ಆಗುತ್ತಲ್ಲ, ಆ ರೆಸೊಲ್ಯೂಷನಿಗೆ ಹಾಂ ಇಂಡಿಯಾ ನೀನು ರಷ್ಯಾನ ಅಪೋಸ್ ಮಾಡ್ತೀಯ ಇಲ್ಲ ರಷ್ಯಾ ಸಪೋರ್ಟ್ ಮಾಡ್ತೀಯ ಅಂದಾಗ ಸಾರಿ ಬ್ರೋ ನೋ ಕಮೆಂಟ್ಸ್ ಅಂತಂದ್ಬಿಟ್ಟು ಸೈಲೆಂಟಾಗಿ ಇಂಡಿಯಾ ಕೈ ಕಟ್ಕೊಂಡಿರೋದು. ಭಾಳ ಜನ ಬೈತಿದ್ದಾರೆ ಇಂಡಿಯಾಗೆ, ನೀನು ಹಿರಿಯಣ್ಣ ಆಗಬೇಕು ಅಂತಿದ್ಯಾ, ಏಷ್ಯಾದಲ್ಲಿ ಪವರ್ ಆಗಬೇಕು ಅಂತಿದ್ಯಾ, ಮುಂಚೆಯಿಂದ ನೀನು ಎಲ್ಲದಕ್ಕೂ ಪೀಸ್ ಶಾಂತಿ ಅಂತಿದ್ಯಾ, ಇದೇನಿದು ರಷ್ಯಾ ಈ ಥರ ಅಟ್ಯಾಕ್ ಮಾಡಿದಾಗ ನೀನು ಸೈಲೆಂಟಾಗಿ ಸೈಡಿಗೆ ಹೋಗ್ಬಿಟ್ಟೆ ಅಂತಂದ್ಬಿಟ್ಟು ಹೇಳ್ತಾರೆ. ನಮ್ಮ ತಲೆನೋವು ನಮಗೆ, ನಮ್ಮ ತಲೆನೋವೇನು ರಾಜಾ, ಈ ಕಡೆ ಚೈನಾ ಏಷ್ಯಾದಲ್ಲಿ ಮೇಜರ್ ಕಂಟ್ರಿಯಾಗಿ ಬೆಳೀತಾ ಇದೆ, ಈ US ಅಫ್ಘಾನಿಸ್ತಾನಿಂದ ವಾಪಸ್ ಹೋಗ್ಬಿಟ್ಟದೆ, ಹಾಗಾಗಿ ಈ ಚೈನಾನ ತಡೆಯೋದಕ್ಕೆ ಇವಾಗ US ಇಲ್ಲ ಏಷ್ಯಾದಲ್ಲಿ, ಹಾಗಾದರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಬೇಕು, ಮತ್ತೆ ರಷ್ಯಾ ಮೇಲೆ ಡಿಪೆಂಡ್ ಆಗಬೇಕು. ದೆನ್ ಅದಾದಮೇಲೆ ನಮ್ಮ ಸ್ಟ್ರಾಟಜಿಕ್ ಲ್ಯಾಂಡ್ಸ್ಕೇಪ್, ನಮ್ಮ ಲ್ಯಾಂಡ್ಸ್ಕೇಪ್ ಹೆಂಗಿದೆ ಅಂತ ನೋಡು, ಈ ಕಡೆ ಚೈನಾ, ಈ ಕಡೆ ಪಾಕಿಸ್ತಾನ, ಆ ಕಡೆ ಅಫ್ಘಾನಿಸ್ತಾನು ಸ್ಟೇಬಲ್ ಇಲ್ಲ. ಇಂಥ ಸಂದರ್ಭದಲ್ಲಿ ಲ್ಯಾಂಡಲ್ಲಿ ನಮಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಬಂದು ಕೈ ಹಿಡಿಯೋದು ಉಕ್ರೇನೆ. ಅಫ್ಕೋರ್ಸ್ ಮ್ಯಾರಿಟೈಮಲ್ಲಿ ಅಂದರೆ ಸಮುದ್ರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕ್ವಾಡ್ ಅಂತಂದ್ಬಿಟ್ಟು ಗ್ರೂಪ್ ಮಾಡಿಕೊಂಡು, ಕ್ವಾಡ್ ಅಂದರೆ ಅಮೇರಿಕಾ ಆಸ್ಟ್ರೇಲಿಯಾ ಜಪಾನು ಇಂಡಿಯಾ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಬಂದು ಹೆಲ್ಪ್ ಮಾಡ್ತೀವಿ, ಪೆಸಿಫಿಕ್ ಓಷನ್ ಇಂಡಿಯನ್ ಓಷನನ್ನ ನಾವು ಸ್ವಚ್ಛ ಇಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಇಲ್ಲಿ ಎಫೆಕ್ಟ್ ಆಗ್ತಿರೋದು ಲ್ಯಾಂಡಿಂದ. ಸೊ ಈ ಥರ ಎಫೆಕ್ಟ್ ಆಗೋದ್ರಿಂದ ನಾವು ರಷ್ಯಾ ಕಡೆನೇ ಟಿಲ್ಟ್ ಆಗಬೇಕು. ಸೊ ಹಾಗಾಗಿ ಸ್ವಲ್ಪ ರಷ್ಯಾ ಕಡೆನೇ ಟಿಲ್ಟ್ ಆಗಿದ್ದೀವಿ, ಅಂದರೆ ನಾವು ಏನು ಆ್ಯಕ್ಷನ್ ತೊಗೊಳ್ಳದೆ ನಾವು ಸೈಡಿಗೆ ಬಂದಿದ್ದೀವಿ, ನಾವು ರಷ್ಯಾ ಮಾಡಿ ತಪ್ಪು ಅಂತಂದ್ಬಿಟ್ಟು ಹೇಳಿಲ್ಲ, ಬಟ್ ಇಂಡೈರೆಕ್ಟ್ಲಿ ನಾವು ಅದನ್ನು ಹೇಳ್ತಿದ್ದೀವಿ. ಏನಂದರೆ ಡಿಪ್ಲೊಮಸಿ ಪೀಸು ಈ ಥರ ವಾರ್ ಎಲ್ಲ ಆಗಬಾರ್ದು ಅಂತ ಹೇಳ್ತಿದ್ದೀವಿ, ಆದರೂ ಇಂಡಿಯಾ ಒಂದು ಸ್ವಲ್ಪ ಇದ್ರ ಕಡೆ ಟಿಲ್ಟ್ ಆಗಿದೆ. ಬಟ್ ಇದ್ರ ಮಧ್ಯದಲ್ಲಿ ಆಬ್ವಿಯಸ್ಲಿ ಇಂಡಿಯಾ ಏನು ಮಾಡ್ತಿದೆ, ಹೆಂಗಿದ್ರೂ ಏರ್ ಇಂಡಿಯಾ ಇದೆ, ಸೊ ಅದನ್ನು ಕಳಿಸ್ಬಿಟ್ಟು ಅಲ್ಲಿ ಯಾರ್ಯಾರು ಸಿಗಾಕೊಂಡಿದಾರಲ್ಲ ಇಂಡಿಯನ್ಸು, ಇಂಡಿಯನ್ಸಲ್ಲಿ ಓದೋಕ್ಕೆ ಮಾಡೋಕ್ಕೆಲ್ಲ ಹೋಗಿರ್ತಾರಲ್ಲ ಅವರೆಲ್ಲ ಸಿಗಾಕೊಂಡವ್ರನ್ನ ಇವರು ಆಪರೇಷನ್ ಗಂಗಾ ಅಂತ ಮಾಡಿಬಿಟ್ಟು ಅವ್ರನ್ನೆಲ್ಲ ಫ್ಲೈಟಿಂದ ವಾಪಸ್ ಕರ್ಕೊಂಬರ್ತಿದ್ದಾರೆ. ಎಷ್ಟೊಂದು ಜನ ನಮ್ಮ ಹುಡುಗರು ಇಂಡಿಯಾದವರು ಇಲ್ಲಿ ಮೆಡಿಕಲ್ ಸೀಟು ಸಿಗ್ಲಿಲ್ದಂಗೆ ಅಥವಾ ಇಲ್ಲಿ ಮೆಡಿಕಲಿಂದು ಅಂದರೆ ಡಾಕ್ಟರ್ ಆಗಲೇಬೇಕು ಅಂತಿದ್ದಾಗ ಇಲ್ಲಿ ಪ್ರೈವೇಟ್ ಅವ್ರದ್ದು ಅವ್ರದ್ದು ಇರೋದಿಲ್ಲ ಗಲಾಟೆ ಆದಾಗ ಇಂಥ ದೇಶಗಳಲ್ಲಿ ಉಕ್ರೇನು ಜಾರ್ಜಿಯಾ ಇಂಥ ದೇಶಗಳಲ್ಲಿ ಮೆಡಿಕಲ್ ಮಾಡೋಕೆ ಹೋದವರಿದ್ದಾರೆ ಅವರೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ವಾಪಸ್ಸು ಇಂಡಿಯನ್ಸ್ ಯಾರ್ಯಾರಲ್ಲಿ ಸಿಕ್ಕಾಕೊಂಡಿರೋ ಅವ್ರನ್ನ ವಾಪಸ್ ಕರೆತರೋದಕ್ಕೇ ಇದು ಆಪರೇಷನ್ ಗಂಗಾ ಅಂತ ಮಾಡಿದಂಥದ್ದು.
ಹಾಗಾದರೆ ಇಷ್ಟು ವಿಚಾರದಲ್ಲಿ ಈಗ ರಷ್ಯಾ ಮುನ್ನುಗ್ಗಿ ಉಕ್ರೇನಿಗೆ ಹೊಡಿತಿದೆ, ಯಾಕಂತಂದರೆ ನೀನು ಅವ್ರ ಕಡೆ ಸೇರ್ಕೊಂಡಿದ್ಯಾ. ಸೊ ಆ ಕಾರಣದಿಂದ ಇದನ್ನು ನಾವು ಡೆಪ್ತಲ್ಲಿ ಆಳವಾಗಿ ಕೆದಕಿ ನೋಡಿದ್ರೆ, 1945 ಕೆದಕಿ ನೋಡಿದ್ರೆ ಆ್ಯಕ್ಚುಲಿ ರಷ್ಯಾ ಎಲ್ಲಿದೆ ಅಲ್ಲೇ ಇದೆ. ಈ ಅಮೇರಿಕಾ ನಾನು ವರ್ಲ್ಡ್ ಪವರ್ ಆಗಬೇಕು, ರಷ್ಯಾ ಮುಂದೆ ನಾನು ಗ್ರೇಟ್ ಅಂತ ತೋರಿಸ್ಕೊಬೇಕು ಅಂದ್ಬಿಟ್ಟು ಆ ಕೋಲ್ಡ್ ವಾರ್ನ ಮುಗಿಸ್ಲಿಲ್ಲಂಗೆ ಮುಗ್ದಂಗೆ ಆದ್ರೂ ಕೂಡ ಕೋಲ್ಡ್ ವಾರ್ ಆ್ಯಕ್ಚುಲಿ ರಷ್ಯಾ ಡಿಸಿಂಟಿಗ್ರೇಟ್ USSR ಡಿಸಿಂಟಿಗ್ರೇಟ್ ಆಗಿಬಿಟ್ಟು ಬರೀ ರಷ್ಯಾ ಒಂದೇ ದೇಶ ಉಳ್ಕೊಂಡು ತನ್ನ ಮಕ್ಕಳುಗಳ ಜೊತೆ ಅದೊಂದು ಏನೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಅಲ್ಲೂ ಬಂದ್ಬಿಟ್ಟು ಇವರು ಮತ್ತೆ ಮೂಗ್ ತೋರ್ಸಕ್ಕೆ ಬಂದರು. ಯಾರು? US. ಇವ್ರ ಗಲಾಟೆನಲ್ಲಿ US ಅದರ ಪಾಡಿಗೆ ತಣ್ಣಗಿದೆ. ಒಂದು ನಾಲ್ಕು ಬಂದೂಕು ಅವಿವು ಕೊಟ್ಬಿಟ್ಟು ಒಡೆದಾಡ್ತಿರೋದು ಯಾರು? ಪಾಪ ಉಕ್ರೇನ್. ಆ ಉಕ್ರೇನ್ ನಡೆಸ್ತಿರೋದು ಯಾರು? ನಮ್ಮ ಕಾಮಿಡಿ ಪ್ರೆಸಿಡೆಂಟು. ಈ ಕಡೆ ರಷ್ಯಾ ಕಡೆ ಇರೋದು ಯಾರು? ದಿಸ್ ಪೈ ಪುಟಿನ್. ಸೊ ಹಾಗಾಗಿ ಪುಟಿನನ್ನು ಇದ್ರ ಹಾಕೋಣಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಅಫ್ಕೋರ್ಸ್ ವಾರನ್ನ ನಾನಾದರೂ ಸಪೋರ್ಟ್ ಮಾಡಲ್ಲ ಅಥವಾ ಯಾರಾದರೂ ಸಪೋರ್ಟ್ ಮಾಡಲ್ಲ, ಇಂಡಿಯಾದಲ್ಲಿ ಹುಟ್ಟಿದಂಥ ಯಾವುದೇ ವ್ಯಕ್ತಿ ಆದ್ರೂ ಕೂಡ ವಾಯ್ಲೆನ್ಸ್ಗೆ ಸಪೋರ್ಟ್ ಮಾಡೋದಿಲ್ಲ. ಬಟ್ ಸ್ಟಿಲ್ ಈ ವಾಯ್ಲೆನ್ಸ್ ಮುಂದೋಯ್ತು ಅಂದರೆ ಎಲ್ಲರಿಗೂ ತೊಂದರೆನೇ. ವಾಯ್ಲೆನ್ಸ್ ನಿಲ್ಲಬೇಕು, ಬಟ್ ನಿಲ್ಲಬೇಕಂದ್ರೆ ಫಸ್ಟ್ ರಷ್ಯಾಗೆ ಅಶ್ಯೂರೆನ್ಸ್ ಕೊಡಬೇಕು, ನಾವು ನ್ಯಾಟೋನ ಸ್ಪ್ರೆಡ್ ಮಾಡಲ್ಲ, ನಿನ್ನ ಬಾರ್ಡ್ರಲ್ಲಿ ಬಂದ್ಬಿಟ್ಟು ನಮ್ಮ ಮಿಸೈಲ್ಗಳನ್ನು ನಿಲ್ಲಿಸಲ್ಲ, ನಿನಗೆ ಭಯ ಹುಟ್ಟೋ ಥರ ಮಾಡಲ್ಲ, ಒಂದು ಸೇಫ್ ಸೆಕ್ಯೂರ್ ಒಂದು ವರ್ಲ್ಡ್ನ ಒಂದು ಸ್ಟೇಬಲ್ ಪೀಸನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಅಮೆರಿಕಾ ಹೇಳಬೇಕು. ಅದಾಗೋವರೆಗೂ ಇದು ಮುಂದುವರಿತಾ ಇರುತ್ತೆ. ಮುಂದಿನ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದನ್ನು ನಿಮ್ಮ ಹತ್ರ ನೆಕ್ಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.